ನಿಮ್ದೇ ಸ್ವಂತ ಅಂಗಡಿ ಆಗಿದ್ರೆ ಇದ್ರ ದುಡ್ಡು ಕೂಡ ಸಮಸ್ಯೆ ಎಲ್ಲ ಇರ್ತಾರಿಲ್ವಾ? ಏನ ಅಂಗಡಿಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀವಿ ಅನ್ಕೊಂಡ್ರಾ? ಸಂಸಾರದ ಹೊಟ್ಟೆ ಪಾಡಗೋಸ್ಕರವಾಗಿ ಎದ್ರುಕೊಂಡು ಎದ್ರುಕೊಂಡು 20 ವರ್ಷದಿಂದ ಜೀವನ ಮಾಡ್ತಾ ಇದೀವಿ ಸ್ವಾಮಿ. ಹಿಂಗೆ ಭಯ ಪಟ್ಕೊಂಡಿದ್ರೆ ನೀವು ಅಂಗಡಿ ಮಾಡ್ದಂಗೆ. ದಿ ಅಪ್ಡೇಟ್ಸ್ ಕೇಮ್ ಇನ್ ಜಸ್ಟ್ ನೌ ಫ್ರಮ್ ದಿ ಐಟಿ ಟೀಮ್. ನಂಗೆ ಯಾಕೋ ರೂಲಿಂಗ್ ಪಾರ್ಟಿ ಈ ಸಲ 100 ಸೀಟ್ಸ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಅಂಡರ್ಸ್ಟುಡ್ ಸರ್. ಲಾಸ್ಟ್ ಇಯರ್ ಫರ್ಟಿಲೈಸರ್ ಸ್ಕ್ಯಾಮು ಅದು ಇದು ಎಲ್ಲ ಕೇಸ್ಗಳು ಅವ್ರ ಮೇಲೆ ಇದ್ರೂ ಅವ್ರ ಮೇಲೆ ಪ್ರೆಡಿಕ್ಷನ್ ಫೇವರಾಗಿ ಬರ್ತಾ ಇದೆ. ನಮ್ಮ ಜನರಿಗೆ ಈ ಪೊಲಿಟಿಷಿಯನ್ಸ್ಗಳ ವೀಡಿಯೋ ಸ್ಕ್ಯಾಮ್ಗಳಂದರೆ ಏನೋ ಮಸಾಲ ಇರುತ್ತೋ ನಮ್ಮ ಮೈಂಡ್ಸೆಟ್. ಅದರಲ್ಲಿ ನಡೆಯೋ ಮನಿ ಸ್ಕ್ಯಾಮಲ್ಲಿ ಅವ್ರ ಪಾಕೆಟಿಂದನೇ ದುಡ್ಡು ಹೋಗುತ್ತನ್ನೋ ಆಲೋಚನೆ ಕೂಡ ಇರೋದಿಲ್ಲ. ಬೇರೆ ಆಫೀಸರ್ಸ್ ಎಲ್ಲರೂ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ. ಸೊ ಆ ಆಫೀಸರ್ಸ್ ಏನಾದರೂ ಇನ್ವಾಲ್ವ್ ಆದರೆ ಎಲ್ಲ ಹಾಳಾಗುತ್ತೆ. ಹ್ಯೂಮನ್ ರೈಟ್ಸ್ ಕೇಸ್ಗೋಸ್ಕರ ಡಿಪಾರ್ಟ್ಮೆಂಟ್ ನಿಮ್ಮನ್ನು ಸಸ್ಪೆನ್ಷನ್ ಮಾಡಿ ದೂರ ಇಟ್ಟಿದೆ ಅಂತ ನಿಮ್ಮ ಮೇಲೆ ಯಾರ ಕಣ್ಣು ಇಲ್ಲ. ಅದಕ್ಕೆ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು. ಈ ಫ್ಯಾಕ್ಟ್ರಿ ಮೇಲೆ ಇಲ್ಲಸಲ್ಲದ ಎನ್ವಿರಾನ್ಮೆಂಟ್ ಹಜಾರ್ಡ್ ಕೇಸ್ ಒಂದು 4 ವರ್ಷದಿಂದ ಇನ್ನು ಕೋರ್ಟಲ್ಲೇ ಕೇಸ್ ನಡೀತಾ ಇದೆ. ಈಗಲೇ ದುಡ್ಡು ಕೊಟ್ಟು ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ 2 ಪಾರ್ಟೀಸ್ ರೆಡಿ ಆಗಿದ್ದಾರೆ. ಆ ರೂಲಿಂಗ್ ಪಾರ್ಟಿ ಸೈಡು ಮತ್ತು ಆ PVP ಗ್ರೂಪ್ಸ್. ನೀವು ನಿಂತಿರೋ ಜಾಗ KGF ಥರ ಒಂದು ಬೆಳೆ ಬಾಳುವ ಬಂಗಾರದಂಥ ಜಾಗ. ರಫ್ಲಿ ಈ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿರ್ಬೋದು ಸರ್? ಹತ್ರ ಹತ್ರ 200 crores. ನಾವು ಈ ಕೇಸ್ ಸರಿಯಾಗಿ ಫಿನಿಶ್ ಮಾಡಿಕೊಟ್ರೆ ಒಳ್ಳೆ ಕಮಿಷನ್ ಸಿಗುತ್ತೆ, ನಿಯರ್ಲಿ 1 crore. ಕೇಳೋ ಇಲ್ಲಿ, ನಾನು ಹೇಳಿಲ್ವಾ 50% ರೂಲಿಂಗ್ ಪಾರ್ಟಿನೇ ಗೆಲ್ಲೋದಂತ. ಸೊ ಅವ್ರ ಕಡೆಯಿಂದ ಒಬ್ರು ಲಾಯರ್ ಬರ್ತಾಳೆ, ಅವಳ ಹೆಸರು ಕೀರ್ತಿ. ಇವತ್ತು ರಾತ್ರಿ 11 ಗಂಟೆಗೆ ಅವಳು ಬಂದು ನಿಮಗೆ ಕಮಿಷನ್ ಅಮೌಂಟ್ ಕೊಡ್ತಾಳೆ, ಅದನ್ನು ಕಲೆಕ್ಟ್ ಮಾಡ್ಕೊ. ಅವಳು ಏನಾದರೂ ಕೇಸ್ ಫೈಲ್ಸ್ ಕೇಳಿದರೆ ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ಹೇಳು. ಯು ಡೋಂಟ್ ವರಿ, ಅವ್ರು ನಮ್ಮವ್ರೆ. ನಮ್ಮವರು ನಮ್ಮವರೇ, ನಾಳೆ ನಮ್ಗೆ ನಾಮ ಹಾಕಲ್ಲ ಅಂತ ಏನು ಗ್ಯಾರಂಟಿ? ತಗೊಳ್ಳಿ ನಿಮ್ಮ ಕಮಿಷನ್ ಅಮೌಂಟ್ ಆಸ್ ಪರ್ ಮೈ ಸರ್ಸ್ ಇನ್ಸ್ಟ್ರಕ್ಷನ್ಸ್. ಎಷ್ಟು? 2 crores. ನಿಮ್ಮ ಸರ್ಗೆ ತಿಳಿಸ್ಬಿಡಿ. ಯಾರು ನಿಮ್ಮ ಸರು? ನಿಮಗೆ ದುಡ್ಡು ಇಂಪಾರ್ಟೆಂಟಾ ಇಲ್ಲ ನಮ್ಮ ಸರ್ ಇಂಪಾರ್ಟೆಂಟಾ? ಅದಿರಲಿ, ನನ್ನ ಫೈಲಲ್ಲಿ ಅದು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಸೇರುತ್ತೆ. ದಟ್ಸ್ ನಾಟ್ ಫೇರ್. ಐ ನೋ, ಬಟ್ ಅದು ನಮ್ಮ ಸರ್ ಇನ್ಸ್ಟ್ರಕ್ಷನ್ಸ್. ನೋಡಿ, ನಾಳೆ ಬೆಳಗ್ಗೆ 11 ಗಂಟೆಗೆ ಫೈಲ್ ನನ್ನ ಮನೆ ತಲುಪಬೇಕು. ಶೋರ್. ನೋ ಡರ್ಟಿ ಗೇಮ್ಸ್ ಸರ್. ಓಕೆ. ಸರ್, ಕ್ಯಾಶ್ ರಿಸೀವ್ಡ್. ಓಕೆ ಸರ್. After a huge victory by a 2/3 majority in the Karnataka state elections 2023, the supporters of the opposition party are making tremendous celebration in various parts of the state today. Their leader Mallikarjuna is meeting the governor tomorrow along with his party MLAs to submit his request for forming the government. The party leaders are now expressing their joy through happy tears for this long awaited victory after 15 years. ನಿಮ್ಮಂತ ನಿಯತ್ತಿರೋ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ. ಮುಂದಕ್ಕೆ ಇನ್ನೂ ಬರುತ್ತೆ.
ನಾನು ಬಸವರಾಜ್ ಸರ್ ಹತ್ರ ಮಾತಾಡುವಾಗ ನೀವು ಸೈಲೆಂಟ್ ಆಗಿರಬೇಕು. ಇಸ್ ದಿಸ್ ನಾಟ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ ದಿ ಇಯರ್? 15 ವರ್ಷದ ಹಿಂದೆ ಈ ಜನರೇ ಕೇವಲ 30 ಸೀಟ್ಸ್ ಕೊಟ್ಟು ಈ ಪಾರ್ಟಿನ ಕಣ್ಮರೆ ಮಾಡಿದರು. ಈಗ 60% ಮೆಜಾರಿಟಿ ಕೊಟ್ಟು ಸರ್ಕಾರ ಮಾಡೋದಕ್ಕೆ ರೆಡಿಯಾಗಿದೆಯಾ? ಬೋಳಿ ಮಕ್ಕಳು, ಏನಕ್ಕೂ ಉಪಯೋಗ ಇಲ್ಲ. ನಾವು ವೇಸ್ಟ್, ಗೌರ್ಮೆಂಟು ವೇಸ್ಟೆ. ಮರ್ತ್ಬಿಟ್ಟೆ, ಆ PVP ಗ್ರೂಪ್ಸ್ಗೆ ಈ ಪಾರ್ಟಿ ಸಪೋರ್ಟ್ ಇದೆ ಅಲ್ಲ? ಇವರ ತಾನೇ ಫುಲ್ ಫಂಡಿಂಗ್ ಈ ಎಲೆಕ್ಷನಲ್ಲಿ. ಏನಾದರೂ ಮಾಡಿ ಈ ಡೀಲ್ನ ಅವ್ರ ಸೈಡ್ ಮುಗಿಸ್ಬೇಕು, ಅದೇ ನಮಗೆ ಸೇಫ್ ಸೈಡ್. ಸರ್, ಅಮೌಂಟ್ 1 ಕ್ರೋರ್. ಮಂಜು, 2 ಕ್ರೋರ್ಸ್ ನಿಮ್ ಸರ್ ತಿಳಿಸ್ಬಿಡಿ. ಸರ್, 1 ಮಿನಿಟ್. ಹಲೋ ಕೀರ್ತಿ ಮೇಡಮ್. ಇಲ್ಲ, ಕಾಲು ಬಂದಿಲ್ಲ, ಕ್ಯಾಶು ಬಂದಿಲ್ಲ. ಏನಾದ್ರೂ ಗೊತ್ತಿಲ್ಲ ನನಗೆ, ನಾನು ಕಾಲ್ ಮಾಡ್ತೀನಿ. ಹಾಂ, ಇವಾಗ ಒಂದ್ಸಲ ಟ್ರೈ ಮಾಡ್ತೀನಿ. ಓಕೆ ಮ್ಯಾಮ್, ಓಕೆ ಓಕೆ ಮ್ಯಾಮ್, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬ್ಯಾವರ್ಸಿ, ನನ್ನ ಹಳೆ ಫ್ರೆಂಡ್ ಒಬ್ಬ ಲಾಯರ್ ಹತ್ರ 5 ವರ್ಷದಿಂದ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಕೊನೆಗೆ ಅವ್ನ ವೈಫ್ ಆದ್ಲು. ಲಾಸ್ಟ್ ಇಯರ್ ಅವನು ಸತ್ತೋಗಿದ್ದಾನೆ. ಅದಾದಮೇಲೆ ಅವನ ಆಸ್ತಿ ಪಾಸ್ತಿ ಎಲ್ಲ ಅವಳಿಗೆ ಹೆಸರಿಗೆ ಮಾಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಈ ರೂಲಿಂಗ್ ಪಾರ್ಟಿಗೆ ಇವಳೇ ಬೇನಾಮಿ, ಬುದ್ಧಿವಂತೆ. ಹಾಂ ಕಾರ್ತಿಕ್, ನೀವೇನೋ ಹೇಳ್ತಿದ್ರಿ. ಸರ್, ಅವಳನ್ನ ಸೈಲೆಂಟ್ ಮಾಡೋದಕ್ಕೆ ಒಂದು ಐಡಿಯಾ ಇದೆ. ಅವಳು ಗೊತ್ತಾ ನಿಮಗೆ? ಎಸ್ ಸರ್, 8 ವರ್ಷದ ಮುಂಚೆ ನಾನು ಮೈಸೂರಲ್ಲಿದ್ದಾಗ ಅವಳ ಮೇಲೆ MLA ತಿಮ್ಮರಾಜು ವೈಫ್ ಒಂದು ಎಫೈರ್ ಇನ್ ಚೀಟಿಂಗ್ ಕಂಪ್ಲೇಂಟ್ ಕೊಟ್ಟಿದ್ಲು, ವಿಡಿಯೋ ಎವಿಡೆನ್ಸ್ ಜೊತೆ. ಬಟ್ MLA ರಿಕ್ವೆಸ್ಟ್ಗೋಸ್ಕರ ನಾನು ಆ ಕೇಸ್ನ ಇಗ್ನೋರ್ ಮಾಡಿ ಕ್ಲೋಸ್ ಮಾಡಿದ್ದೆ. ಆದರೆ ಈಗ ಈ ವಿಡಿಯೋ ಎವಿಡೆನ್ಸೇ ನನ್ನ ರಾಮಬಾಣ. A bitch is a bitch always. Thanks, Karthik. Welcome, sir. ಈಗ ಅವಳು ನನ್ನ ಕಾಲು ಕಳಬಿಡೋ ಟೈಮ್ ಬಂತು. ಕಮಿಷನ್. ಮಂಜು, ಥ್ಯಾಂಕ್ ಯು.
ಟೋಟಲ್ 2 crores. ನಿಮ್ಮ ಕಮಿಷನ್ ತಗೊಳ್ಳಿ 10 lakhs. ಓ, ಈ ಶುಕ್ರವಾರ ನಿಮ್ಮ ಮಗಳು ಮದುವೆ ಇತ್ತಲ್ಲ, ನಾನು ರಿಸೆಪ್ಷನ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಏ ಮಂಜು, ಕಾರ್ತಿಕೆಯ ಸಾವು ಕಾರ್ ಆಕ್ಸಿಡೆಂಟ್ ಥರ ಇರಬೇಕು, ಕಾರ್ ಸುಟ್ಟೋಗಿರೋ ಥರ. Inspector Karthikeya died on a car accident today at Yeshwantpur, Bengaluru. Reports say that the main reason behind this accident is his excessive drinking that made him lost control over the car. Deputy Commissioner Basavaraj has expressed his deep condolences and stated that police officers always should be a role model to the society and such irresponsible acts are to be strongly condemned at any cost.